ರಾಜ್ಯದಲ್ಲಿ ಸಿಎಂ ಬದಲಾವಣೆಗೆ ಇನ್ನು ಒಂದೇ ಸ್ಟೆಪ್ ಹೈಕಮಾಂಡ್ ಕೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂದಿದ್ದರ ಮರ್ಮ ಏನು ಬಿಎಸ್ವೈ ಆಡಿದ ಆ ಒಂದೇ ಮಾತು ಈಗ ಇಡೀ ಬಿಜೆಪಿಯನ್ನೇ ತಳಮಳಗೊಳಿಸಿದೆ ಆಪ್ತರೆಲ್ಲ ಬಿಎಸ್ವೈ ಬೆಂಬಲಕ್ಕೆ ನಿಂತ್ರೆ ವಿರೋಧಿಗಳು ಆಕ್ಟಿವ್ ಆಗಿದ್ದಾರೆ ಸದ್ಯಕ್ಕಂತೂ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಯಾವ ದಿವಸ ನೀ ಬೇಡ ಯಡಿಯೂರಪ್ಪನವರೇ ಅಂತ ಹೇಳಿ ಅವರು ಹೇಳ್ತಾರ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಗೆ ಮುಂದುವರಿಯುತ್ತೇನೆ ಬಿಎಸ್ವೈ ಬಾಂಬ್ ಒಂದು ಹೈಕಮಾಂಡ್ ಮೇಲೆ ವಿಶ್ವಾಸವಿದೆ ಇಲ್ಲಿವರೆಗೆ ಡೆಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಗೆ ಮುಂದುವರಿಯುತ್ತೇನೆ ಬಿಎಸ್ವೈ ಬಾಂಬ್ 2 ಎಲ್ಲಿವರೆಗೂ ಹೇಳ್ತಾರೋ ಅಲ್ಲಿವರೆಗೂ ಇರ್ತೀನಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳ ಪ್ರಯತ್ನ ಮಾಡುತ್ತಿದ್ದೇನೆ ಉಳಿದಂತದ್ದು ಹೈಕಮಾಂಡ್ಗೆ ಬಿಟ್ಟದ್ದು ಬಿಎಸ್ವೈ ಬಾಂಬ್ 3 ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ತೀನಿ ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತ ಹೇಳಿ ಅವರು ಹೇಳ್ತಾರ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ ಬಿಎಸ್ವೈ ಬಾಂಬ್ 4 ಪರ್ಯಾಯ ನಾಯಕ ಇದ್ದಾರೆ ಪರ್ಯಾಯವಾದಂತ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ ಬಿಎಸ್ವೈ ಬಾಂಬ್ 5 ಆಯಾ ಕಾಲಕ್ಕೆ ಸಿಗ್ತಾರೆ ಪರ್ಯಾಯವಾದಂತ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ ಆದರೆ ಕರ್ನಾಟಕದಲ್ಲಿ ಪರ್ಯಾಯವಾದಂತ ವ್ಯಕ್ತಿಗಳು ಇಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ ಬೆಳಗ್ಗೆ ಸಿಎಂ ಯಡಿಯೂರಪ್ಪ ಆಡಿದ ಈ ಮಾತುಗಳೇ ಇದೀಗ ಇಡಿ ಬಿಜೆಪಿಯನ್ನ ತಲ್ಲಣಗೊಳಿಸಿರೋದು ಇಡಿ ರಾಜ್ಯ ರಾಜಕೀಯದಲ್ಲಿ ಇಷ್ಟು ದಿನ ಹರಿದಾಡ್ತಾ ಇದ್ದ ನಾಯಕತ್ವ ಬದಲಾವಣೆ ಗಾಳಿ ಸುದ್ದಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿರೋದು ಈಗ ಸಹಜವಾಗಿ 10 ಹಲವು ಪ್ರಶ್ನೆಗಳು ಎದ್ದಿವೆ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಏನಾಯಿತು ವಿಜಯೇಂದ್ರ ದೆಹಲಿ ಭೇಟಿ ವೇಳೆ ಆಗಿದ್ದೇನು ಆರ್ಎಸ್ಎಸ್ ನಾಯಕರ ಚರ್ಚೆ ಬಳಿಕ ನಿಲುವು ಪ್ರಕಟಿಸಿದ್ರ ಬಿಎಸ್ವೈ ವಿಜಯೇಂದ್ರ ದೆಹಲಿ ಭೇಟಿ ವೇಳೆ ಸುಳಿವು ನೀಡಿತ್ತ ಹೈಕಮಾಂಡ್ ಜೆಪಿ ನಡ್ಡಾ ಬಿಎಲ್ ಸಂತೋಷ್ ಸಿಟಿ ರವಿ ಭೇಟಿ ನಂತರ ಏನಾಯಿತು ನೆನೆಯ ಸಂತೋಷ್ ಭೇಟಿ ಬಳಿಕ ಸಂದೇಶ ರವಾನಿಸಿದ್ರ ಜೆಪಿ ನಡ್ಡಾ ಹೀಗೆ 10 ಹಲವು ಪ್ರಶ್ನೆಗಳು ಬಿಜೆಪಿಯವರನ್ನ ಕಾಡುವುದಕ್ಕೆ ಶುರುವಾಗಿದೆ ದೆಹಲಿ ಸಂದೇಶ ಬಂದಿದ್ದಕ್ಕೆ ರಾಜೀನಾಮೆ ಮಾತು ಹೊರಬಂದಿದೆ ಅನ್ನೋದು ಬಿಜೆಪಿ ವಲಯದಲ್ಲೇ ಚರ್ಚೆಯಾಗ್ತಾ ಇದೆ ಬಿಎಸ್ವೈ ವಿಚಾರದಲ್ಲಿ ಮೋದಿ ಎಂಟ್ರಿ ಮೋದಿ ಸಿಗ್ನಲ್ ಬೆನ್ನಲ್ಲೇ ಇದೆಲ್ಲ ಆಗ್ತಾ ಇದೆಯಾ ರಾಜೀನಾಮೆ ಪರ್ಯಾಯ ನಾಯಕ ನಾಯಕತ್ವ ಬದಲಾವಣೆ ಅಂತೆಲ್ಲ ಯಡಿಯೂರಪ್ಪ ಬಾಯಿಂದಲೇ ಬಂದಿರೋದ್ರಿಂದ ಬದಲಾವಣೆ ಆಟಕ್ಕೆ ಬಲ ಬಂದಿದೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ ಕಾರಣ ಬಿಎಸ್ವೈ ಹೇಳಿಕೆ ನೀಡಿದ್ರಾ ಅನ್ನೋ ಅನುಮಾನಗಳು ಎದ್ದಿವೆ ನಿನ್ನೆ ಸಂಜೆ ಪ್ರಧಾನಿ ಜೊತೆ ಜೆಪಿ ನಡ್ಡಾ ಬಿಎಲ್ ಸಂತೋಷ್ ಮಾತುಕತೆ ನಡೆಸಿದ್ದಾರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಗ್ಗೆ ಚರ್ಚಿಸಲು ಭೇಟಿ ನೀಡಲಾಗಿತ್ತು ಕರ್ನಾಟಕದ ಸಿಎಂ ಯಡಿಯೂರಪ್ಪ ಬಗ್ಗೆಯೂ ಚರ್ಚೆ ಆಗಿರೋ ಸುಳಿವನ್ನ ಕೊಟ್ಟಿದ್ದಾರೆ ಮೋದಿ ಜೊತೆಗೆ ಚರ್ಚಿಸಿದ ಬಳಿಕ ಬಿಎಸ್ವೈಗೆ ಸಂದೇಶ ರವಾನೆಯಾಯಿತು ಅದಕ್ಕೆ ದಿಢೀರನೆ ರಾಜೀನಾಮೆ ಸುಳಿವು ಕೊಟ್ರ ಯಡಿಯೂರಪ್ಪ ಎಲ್ಲಿವರೆಗೆ ಡೆಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಗೆ ಮುಂದುವರಿಯುತ್ತೇನೆ ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತೇನೆ ಆದರೆ ಕೇಂದ್ರ ಎಲ್ಲಿವರೆಗೆ ನನಗೆ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿ ಸಿಎಂ ಬದಲಾದ್ರೆ ಮುಂದಿನ ನಾಯಕರು ಯಾರು ಸಿಎಂ ರೇಸ್ನಲ್ಲಿದ್ದಾರೆ ಬರೋಬ್ಬರಿ 7 ಮಂದಿ ಇಷ್ಟೆಲ್ಲ ಆಗ್ತಾ ಇರುವಾಗಲೇ ಯಡಿಯೂರಪ್ಪಗೆ ಪರ್ಯಾಯ ಯಾರು ಅನ್ನೋ ಚರ್ಚೆ ಕೂಡ ಬಿಜೆಪಿ ಪಾಳಿಯದಲ್ಲಿ ಕೇಳ್ತಾ ಇದೆ ಸಿಎಂ ಬದಲಾದ್ರೆ ಆ ರೇಸ್ನಲ್ಲಿ ಬರೋಬ್ಬರಿ 7 ಮಂದಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಡಿಸಿಎಂ ಗೋವಿಂದ ಕಾರಜೋಳ ಡಿಸಿಎಂ ಬಸವರಾಜ್ ಬೊಮ್ಮಾಯಿ ಗೃಹ ಸಚಿವ ಆರ್ ಅಶೋಕ್ ಕಂದಾಯ ಸಚಿವ ಮುರುಗೇಶ್ ನಿರಾಣಿ ಗಣಿ ಮತ್ತು ಭೂವಿಜ್ಞಾನ ಸಚಿವ ಶಶಿಕುಮಾರ ಉದಾಸಿ ಹಾವೇರಿ ಸಂಸದ ಅರವಿಂದ್ ಬೆಲ್ಲತ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಶಾಸಕ ಇಷ್ಟು ಜನರ ಹೆಸರು ಹರಿದಾಡ್ತಾ ಇದೆ ಇದೆಲ್ಲ ಒಂದ್ ಕಡೆಯಾದ್ರೆ ಬಿಎಸ್ವೈ ರಾಜೀನಾಮೆ ಹೇಳಿಕೆ ಬೆನ್ನಲ್ಲೇ ಅನೇಕ ಶಾಸಕ ಸಚಿವರು ಸಿಎಂ ಮನೆಗೆ ಬಂದು ಹೋಗ್ತಿದ್ದಾರೆ ಕೆಲವರು ಬದಲಾವಣೆ ಸುಳಿವು ಕೊಟ್ರೆ ಇನ್ನು ಕೆಲವರು ಬಿಎಸ್ವೈ ಪರ ಬ್ಯಾಟ್ ಮಾಡ್ತಿದ್ದಾರೆ ನಮ್ಮ ರಾಷ್ಟ್ರ ನಾಯಕರು ಹೇಳಿದ್ರೆ ಪಾರ್ಟಿ ಸೂಚನೆ ಕೊಟ್ರೆ
ಅದಕ್ಕೆ ಸರಿಯಾಗಿ ನಡ್ಕೋತೇನೆ ಅಂತ ಹೇಳಿರುವಂಥದ್ದನ್ನು ಹೇಳಿರುವಂಥದ್ದು ಇದು ಆದರ್ಶ ನನಗೆ. ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ. ಯಡಿಯೂರಪ್ಪರು ಹೇಳಿರುವಂಥ ಅಂಶ ಏನೇಳಿದ್ರೆ ಪಾರ್ಟಿ ಹೇಳಿದರೆ ನಾನು ರಾಜೀನಾಮೆ. ಪಾರ್ಟಿಯಲ್ಲಿ ಈ ರೀತಿಯ ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಚರ್ಚೆಗಳಾಗಲಿ ನಮ್ಮಲ್ಲಿಲ್ಲ. ನನಗೆ ಗೊತ್ತಿರುವ ಮಟ್ಟಿಗೆ ಅವರು ಬದಲಾವಣೆ ಮಾಡುವ ಪ್ರಶ್ನೆ ಈಗಿಲ್ಲ. ಅವರು ಹೈಕಮಾಂಡ್ ಇರುವವರೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ನಿಷ್ಠೆಗೆ ಅವರು ಒಂದು ತಕ್ಕಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ನಿಷ್ಠಾವಂತ ಪಕ್ಷದ ನಾಯಕರಾಗಿ ಕಾರ್ಯಕರ್ತರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿರುವ ಮಟ್ಟಿಗೆ ಯಾವುದೇ ರೀತಿ ಬದಲಾವಣೆ ಪ್ರಶ್ನೆ ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ. ಈ ತರದ ನಾಯಕತ್ವದ ಪ್ರಶ್ನೆ, ನಾವೇ ನಾಯಕರು, ನಾವೇ ಮುಖ್ಯಮಂತ್ರಿಗಳು, ಈ ತರದೆಲ್ಲ ಬಿಂಬಿತ ಆಗಿರುವಂತದ್ದನ್ನ ನೋಡಿದಾಗ ಮುಖ್ಯಮಂತ್ರಿಗಳ ಮನಸ್ಸಿಗೆ ಸ್ವಲ್ಪ ನೋವಾದಂಗೆ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಅವರು ಈ ಮಾತನ್ನ ಹೇಳಿರ್ಬೋದು. ಅವರು ಯಾರು ಅಪಸ್ವರವನ್ನ ಮಾತಾಡ್ತಾ ಇದ್ದಾರೆ ಇದನ್ನು ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರ ತರಲು ಯಾರು ಅಪಸ್ವರ ಎತ್ತಿದ್ದಾರೆ ಅವರ ಪಾತ್ರ ಏನನ್ನೋದನ್ನು ಆತ್ಮಾಲೋಕನ ಮಾಡ್ಕೋಬೇಕು. ಯಾವುದೇ ತರದ ಗೊಂದಲ ಹೈಕಮಾಂಡ್ ಅಲ್ಲಿ ಇಲ್ಲ. ಅವ್ರು ಯಾವ ಸಂದರ್ಭದಲ್ಲಿ ಇದನ್ನು ಈ ಮಾತನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾವೆಲ್ಲ ಕೂಡ ಪಕ್ಷದಲ್ಲಿ ಪಕ್ಷಕ್ಕೆ ನಿಷ್ಠಾವಂತರಾಗಿರೋದ್ರಿಂದ ಪಕ್ಷ ಏನು ಹೇಳಿದ್ರು ನಾವು ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿರ್ಬೋದೇ ಬಿಟ್ಟರೆ ಅದಕ್ಕೆ ವಿಶೇಷ ಅರ್ಥವನ್ನು ನಾವು ಕಲ್ಪಿಸುವಂಥದ್ದು ಅಗತ್ಯ ಇಲ್ಲ. ಇವತ್ತು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡ್ತಿದ್ದೀನಿ, ತ್ಯಜಿಸ್ತಿದ್ದೀನಿ ಅಂತ ಅರ್ಥ ಅಲ್ಲ. ಎಲ್ಲರಿಗೂ ಸಂದೇಶ ಕೊಟ್ಟಿರೋದೇನು, ನಾವು ಪಕ್ಷಕ್ಕೆ ಬದ್ಧರಾಗಿರ್ತೀವಿ, ಅಧಿಕಾರಕ್ಕಲ್ಲ ಅನ್ನೋಂಥದ್ದನ್ನ ಇವತ್ತು ಬೇರೆ ಬೇರೆ ವ್ಯಕ್ತಿಗಳಿಗೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಅವ್ರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ, ಅವ್ರು ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ, ಅವ್ರು ನಮ್ಮ ನಾಯಕರಾಗಿ ಇರ್ತಾರೆ. ಯಾವ ಗೊಂದಲನೂ ಬೇಡ, ಯಾವ ಅನುಮಾನನೂ ಬೇಡ. ಕರ್ನಾಟಕಕ್ಕೆ ಯಡಿಯೂರಪ್ಪ, ದೇಶಕ್ಕೆ ಮೋದಿ. ಯಾವುದೇ ಒಂದು ಪಕ್ಷ ಒಂದು ರಾಜ್ಯದಲ್ಲಿ ಅಥವಾ ಒಂದು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಪಕ್ಷ ಮತ್ತು ವ್ಯಕ್ತಿ ಎರಡೂ ಅಷ್ಟೇ ಮುಖ್ಯ. ನಮ್ಮ ನಾಯಕರು ಯಡಿಯೂರಪ್ಪ ಅಂತ ಒಬ್ಬ ನಾಯಕ ಹೇಳಿದ್ರೆ ಅವರಿಂದಲೇ ಪಕ್ಷ ಬಂದಿರೋದು, ಅವರಿಂದಲೇ ಪಕ್ಷ ಕಟ್ಟಿರೋದು, ಪಕ್ಷ ಬಂದಿರೋದು ಅವರಿಂದಲೇ. ಅಂತ ಸಮರ್ಥ ನಾಯಕ ಇಲ್ಲ. ನಮ್ಮ ವಿಷಯನೂ ಅಲ್ಲ, ನಾವು ಚರ್ಚೆ ಮಾಡುವಂಥದ್ದು ಅಲ್ಲ. ಅದ್ರ ಬಗ್ಗೆ ನಾವ್ಯಾರು ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಇನ್ನೂ 2 ವರ್ಷ ಮುಂದುವರಿತಾರೆ. ನಮ್ಮ ಸಂಘಟನೆಯಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಹೇಳ್ಕೊಟ್ಟಂತ ಒಂದು ಪಕ್ಷ ಮೊದಲು, ದೇಶ ಮೊದಲು, ಪಕ್ಷ ಮೊದಲು, ಆಮೇಲೆ ವ್ಯಕ್ತಿ ಅಂತೇಳಿ. ಸೊ ಆ ಒಂದು ಸಂಘಟನೆಯಲ್ಲಿ ಚೌಕಟ್ಟಿನಲ್ಲಿ ಸೀಮಿತವಾಗಿ ಹೇಳಿದ್ದಾರೆ ಅಂತ ನನಗೆ ಅನ್ಸುತ್ತೆ. ವಿಶೇಷವಾದಂತ ಅರ್ಥ ಇದೆ ಅಂತ ನನಗೆ. ಬಿಎಸ್ವೈ ಪರ ಬ್ಯಾಟಿಂಗ್ ನಡೀತಾ ಇರುವಾಗಲೇ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದಿಢೀರ್ ಬೆಂಗಳೂರಿಗೆ ಬಂದಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ನಿನ್ನೆ ಕೂಡ ಮಾತಾಡಿದ್ರು ಯತ್ನಾಳ್. ಇದೀಗ ಯತ್ನಾಳ್ ಟೀಮ್ ಕೂಡ ಬಿಎಸ್ವೈ ಬಗ್ಗೆ ಮಾತಾಡ್ತಿದ್ದಾರೆ. ಪಕ್ಷದ ಉನ್ನತ ನಾಯಕರಿದ್ದಾರೆ, ಅವ್ರೇನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದಂತೆ ನಾವೆಲ್ಲ ನಡ್ಕೋಬೇಕಾಗುತ್ತದೆ. ಆ ದೃಷ್ಟಿನಲ್ಲಿ ಅವರು ಹೇಳಿಕೆಯಿಂದ ಇದು ಹೀಗೆ ಆಗೋಗುತ್ತೆ ಅಂತಿದ್ದೀನಿ. ಅವ್ರು ಸ್ವಾಭಾವಿಕವಾಗಿ ಹೇಳಿದ್ದಾರೆ, ನಾನು ಅಷ್ಟೇ. ನಾನು ಇವತ್ತು ಪಕ್ಷ ರಾಜೀನಾಮೆ ಕೊಡಬೇಕಂದ್ರೆ ನಾನು ಕೊಡಬೇಕಾಗ್ತದೆ. ನೀನು ಬೇಡಪ್ಪ, ಬೇರೆಯವ್ರಿಗೆ ಅವಕಾಶ ಆಗಲಿ, ನಿಮ್ಗೆ ಆರೋಗ್ಯನೂ ಸರಿ ಇಲ್ಲ ಅಂತಕ್ಕಂಥ ಹೇಳಿ ನಾನು ದೆಹಲಿ ಹೇಳಿದಂಗೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ರಾಜೀನಾಮೆ ಕೊಟ್ಟು ದೆಹಲಿ ಯಾರನ್ನು ಹೇಳ್ತೆ ಅವ್ರನ್ನ ಮುಖ್ಯಮಂತ್ರಿ ಮುಂದೆ ಮಾಡಿಕೊಂಡು. ಬಿಜೆಪಿಯಲ್ಲಿನ ಈ ಬೆಳವಣಿಗೆ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕೂಡ ಮಾತಾಡಿದ್ದಾರೆ. ಭಾಳ ಚಿಂತೆ ನಡೀತಾ ಇದೆ. ಅವರು ಲೀಡರ್ಶಿಪ್ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋಕ್ಕಿಂತ ಸುಮಾರು 6 ತಿಂಗಳಿಂದ ಅವರು ಭಾಳಷ್ಟು ಶಾಸಕರು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಬಹುಶಃ ಕಾಲ ಈಗ ಕೂಡಿ ಬಂದ ಅನಿಸ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ. ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಖಚಿತ. ಒಕ್ಕಲಿಗರು ಸಿಎಂ ಆದ್ರೆ ಲಿಂಗಾಯತ ವರ್ಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಎಂಬ ಮಾತುಗಳು ಕೇಳಿ ಬರ್ತದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚಾಮರಾಜನಗರ ಆಕ್ಸಿಜನ್ ಸಾವಿನ ಪ್ರಕರಣಕ್ಕೆ ಮೈಸೂರು ಡಿಸಿ ರೋಹಿಣಿ ಸಿಂಧೂರಿಯೇ ಕಾರಣವ. ಇದಕ್ಕೊಂದಿಷ್ಟು ಪುಷ್ಟಿ ಕೊಡುವಂತಹ ಆಡಿಯೋ ರಿಲೀಸ್ ಆಗಿದೆ. ಅಷ್ಟೊತ್ತಿಗಾಗಲೇ ಸಿಂಧೂರಿ ಮೈಸೂರಿಂದ ಟ್ರಾನ್ಸ್ಫರ್ ಆಗಿದ್ದಾರೆ. ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ಗೂ ಮೈಸೂರಿನಿಂದ ಗೇಟ್ ಪಾಸ್ ಸಿಕ್ಕಿದೆ. ಮೈಸೂರಿನಿಂದ ಶಿಲ್ಪಾ ಸಿಂಧೂರಿ ಎತ್ತಂಗಡಿ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿಯನ್ನ ಸರ್ಕಾರ ನಿನ್ನೆ ರಾತ್ರಿ ಧಾರ್ಮಿಕ ದತ್ತಿ ಇಲಾಖೆಗೆ ವರ್ಗಾವಣೆ ಮಾಡಿದೆ. ಸಿಂಧೂರಿ ಜೊತೆ ಸಮರ ಸಾರಿದ್ದ ಶಿಲ್ಪಾ ನಾಗರನ್ನ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕರಾಗಿ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರಕ್ಕೆ ಆಗುತ್ತಿದ್ದ ಮುಜುಗರ ತಪ್ಪಿಸಿಕೊಳ್ಳಲು ಇಬ್ಬರನ್ನು ಎತ್ತಂಗಡಿ ಮಾಡಿ ಸಿಎಂ ಸೇಫ್ ಆಟ ಶುರು ಮಾಡಿದ್ರು. ವರ್ಗಾವಣೆಯನ್ನು ರದ್ದುಗೊಳಿಸಿ ಅಂತ ಇವತ್ತು ರೋಹಿಣಿ ಸಿಂಧೂರಿ ಸಿಎಂ ಮನೆಗೂ ಬಂದು ಮನವಿ ಮಾಡಿದ್ರು. ಆದರೆ ಸಿಂಧೂರಿ ಮನವಿಗೆ ಬಿಲ್ಕುಲ್ ಆಗಲ್ಲ ಅಂತ ಸಿಎಂ ಉತ್ತರ ಕೊಟ್ಟು ಕಳಿಸಿದ್ರು.
ವರ್ಗಾವಣೆ ಆಗಿತ್ತಲ್ಲ ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರುಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಭವವಾಗೋದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದೆ. ಸಿಂಧೂರಿ ಮನವಿಗೆ ಸೊಪ್ಪು ಹಾಕದ ಸಿಎಂ, ಅಧಿಕಾರ ಹಸ್ತಾಂತರಕ್ಕೂ ರೋಹಿಣಿ ಗೈರು. ರೋಹಿಣಿ ಸಿಂಧೂರಿ ಜಾಗಕ್ಕೆ ಮೈಸೂರಿಗೆ ನೂತನ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಬಗಾದಿ ಗೌತಮ್ ಬಂದಿದ್ರು. ರೋಹಿಣಿ ಸಿಂಧೂರಿ ಬರ್ತಾರೆ, ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅಂತ ಕಾಯ್ತಾ ಕೂತಿದ್ರು. ಆದರೆ ರೋಹಿಣಿ ಸಿಂಧೂರಿ ಬರಲಿಲ್ಲ. ಕೊನೆಗೆ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಮೂಲಕ ಬಗಾದಿ ಗೌತಮ್ ಅಧಿಕಾರ ಸ್ವೀಕರಿಸಿದ್ರು. ವಾಟ್ಸಪ್ನಲ್ಲಿ ಮೈಸೂರು ಜನತೆಗೆ ಧನ್ಯವಾದ ತಿಳಿಸಿರೋ ರೋಹಿಣಿ ಸಿಂಧೂರಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಮಾಡಬಹುದಾದಷ್ಟು ಉತ್ತಮ ಕೆಲಸವನ್ನ ಮಾಡಿದ್ದೇನೆ ಎಂಬ ಸಂದೇಶ ರವಾನಿಸಿದ್ರು. ಇದಕ್ಕೆ ತದ್ವಿರುದ್ಧ ಮಾತಾಡಿದ್ರು ಹೊಸ ಡಿಸಿ. ಒಂದು ಜಿಲ್ಲೆಯ ಆಡಳಿತದಲ್ಲಿ ಕ್ಲಿಷ್ಟ ವಿಷಯಗಳು ಇದ್ದೇ ಇರುತ್ತೆ. ನಾನು ಒಂದೇ ಒಂದು ಭರವಸೆ ಕೊಡ್ತೀನಿ, ನಾವು ಮಾಡಬೇಕಾದ ಕೆಲಸಕ್ಕಾಗಿ ಒಂದೇ ದಿಕ್ಕಿನಲ್ಲಿ ಒಂದೇ ರೀತಿಯಲ್ಲಿ ಹೋಗಿದ್ರೆ ಎಷ್ಟೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಲಿಕ್ಕೆ ಆಗುತ್ತದೆ ಅಂತ ನಮ್ಮ ನಂಬಿಕೆ. ನಾನು ನನ್ನ ಸರ್ವಿಸ್ನಲ್ಲಿ ವಿವಾದಗಳಲ್ಲಿ ಯಾವಾಗಲೂ ಇರಲಿಲ್ಲ. ನಾನು ಲೋ ಪ್ರೊಫೈಲ್ ಆಫೀಸರ್, ನಮ್ಮ ಕೆಲಸ ನಾನು ಮಾಡಿಕೊಂಡು ಹೋಗುವ ರೀತಿಯಲ್ಲಿ ನಾನು ಹೋಗ್ತೀನಿ. ಈ ಮಧ್ಯೆ ಮಹಾನಗರ ಪಾಲಿಕೆಗೂ ಹೊಸ ಸಾರಥಿ, ನೂತನ ಆಯುಕ್ತರಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ಅಧಿಕಾರ ಸ್ವೀಕರಿಸಿದ್ರು. ನಿರ್ಗಮಿತ ಆಯುಕ್ತೆ ಶಿಲ್ಪಾನಾಗ್ ಅಧಿಕಾರ ಹಸ್ತಾಂತರಿಸಿದ್ರು. ಇಲ್ಲೂ ಶಿಲ್ಪಾನಾಗ್ ಟಾರ್ಗೆಟ್ ರೋಹಿಣಿ ಸಿಂಧೂರಿಯೇ ಆಗಿತ್ತು. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ, ನಂದು ಏನು ಟ್ರ್ಯಾಕ್ ರೆಕಾರ್ಡ್ ಇದೆ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಏನು ಟ್ರ್ಯಾಕ್ ರೆಕಾರ್ಡ್ ಇದೆ, ಯಾರು ಮನೆಯಲ್ಲಿ ರಿಯಲ್ ಎಸ್ಟೇಟ್ ಡೀಲರ್ಸ್ ಇದ್ದಾರೆ, ಬ್ರೋಕರ್ಸ್ ಇದ್ದಾರೆ. ನಾನು ಮಧ್ಯಮ ವರ್ಗದಿಂದ ಬಂದಿರೋಳು. ನಿನ್ನೆ ಕೂಡ ಒಬ್ಬರು ಯಾರನ್ನೋ ಮನೆಗೆ ಕರೆಸ್ಕೊಂಡು, ಅಫಿಷಿಯಲ್ ರೆಸಿಡೆನ್ಸ್ಗೆ ಕರೆಸ್ಕೊಂಡು ಅನ್ನೆಸೆಸರಿ ಮಾಹಿತಿ ಇಲ್ಲದೇ ಇರೋವಂಥದ್ದು ಕೊಟ್ಟು, ಇದೆಲ್ಲ ಒಂದು ಗಬ್ಬೆಬ್ಸುವಂಥದ್ದು, ಜನರಿಗೆ ದಿಕ್ತಪ್ಸುವಂಥದ್ದು. ಬಟ್ ಅದನ್ನು ಹಾಳು ಮಾಡುವಂಥ ಅಧಿಕಾರಿಗಳು ಯಾರೂ ಇರಬಾರ್ದು ಅಂತ ನಾನು ಓಪನ್ ಆಗಿ ಫಸ್ಟ್ ಟೈಮ್ ನಮ್ಮ ಕೆರಿಯರ್ನಲ್ಲಿ ಈ ಥರ ಸ್ಟೇಟ್ಮೆಂಟ್ ಮಾಡಿರುವಂಥದ್ದು. ಟ್ರಾನ್ಸ್ಫರ್ ಜೊತೆಗೆ ವಿವಾದದ ನಂಟು, ಮೈಸೂರು ಬಿಟ್ಟು ಹೋಗುವಾಗಲೂ ಶಾಕ್. ಚಾಮರಾಜನಗರಕ್ಕೆ ಆಕ್ಸಿಜನ್ ದುರಂತ ಸಂಬಂಧ ಮೈಸೂರು ಡಿಸಿಯಾಗಿದ್ದ ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪ ಕೇಳಿಬಂದಿದೆ. ಆಕ್ಸಿಜನ್ ದುರಂತಕ್ಕೆ ರೋಹಿಣಿ ಸಿಂಧೂರಿ ಕಾರಣ ಅಂತ ಬಿಜೆಪಿ ರೈತ ಮುಖಂಡ ಮಲ್ಲೇಶ್ ಆರೋಪ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ಆಕ್ಸಿಜನ್ ಪೂರೈಕೆ ಮಾಡುತ್ತಿರುವುದಕ್ಕೆ ಮೈಸೂರಿನ ಡ್ರಗ್ ಕಂಟ್ರೋಲರ್ ಅನ್ನ ರೋಹಿಣಿ ತರಾಟೆಗೆ ತೆಗೆದುಕೊಂಡಿದ್ದರು ಎನ್ನಲಾದ ಆಡಿಯೋ ಒಂದನ್ನ ರಿಲೀಸ್ ಮಾಡಿದ್ದಾರೆ. ಬರೀಲ ಏನ್ ಮಾಡ್ಲಿ ಹೇಳು ಬೈ, ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಚಾಮರಾಜನಗರ್. ಸದನ್ ಗ್ಯಾಸ್ ಹೇಳ್ತಾನೆ ನಾಳೆ ರೀಫಿಲ್ಗೆ ಇಲ್ಲ ಮೈಸೂರಿಗೆ ಅಂತ. ಇಲ್ಲ ಮೇಡಮ್, ಒಂದ್ ನಿಮಿಷ ಮೇಡಮ್, ಇವತ್ತು ಅಲ್ಲಿ ಟ್ಯಾಂಕ್ ಬರ್ತಾ ಇದೆ ಮೇಡಮ್, ಇನ್ಸ್ಟಾಲ್ ಆಗ್ತಾ ಇದೆ. ನನಗೆ ಇವತ್ತು ನೈಟ್ಗೆ ಸದರ್ನ್ ಗ್ಯಾಸ್ಗೆ 10,000 ಲೀಟರ್ಸ್ LMO ಫಿಲ್ ಆಗ್ಬೇಕು. ನೀವು 11:00 ಬಂದ್ಬಿಡು ಆಫೀಸ್ಗೆ ವಿತ್ ಆಲ್ ಡೀಟೇಲ್ಸ್. ವೈ ಆರ್ ಯು ನಾಟ್, ಏನಕ್ಕೆ ಹೋಗ್ತಾ ಇದೆ ಅಷ್ಟು? ಈ ಆಡಿಯೋ ರಿಲೀಸ್ ಬೆನ್ನಲ್ಲೇ ರೋಹಿಣಿ ವಿರುದ್ಧ ಕೊಲೆ ಮೊಕದ್ದಮೆ ಹೂಡಬೇಕು, ಇಲ್ಲದಿದ್ರೆ ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂದ್ರು. ಇನ್ನು ಸಿಂಧೂರಿ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಕೂಡ ಪರೋಕ್ಷ ಆರೋಪ ಮಾಡಿದ್ರು. ಆದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ 24 ಜನ ಆಕ್ಸಿಜನ್ ಇದನ್ನ ಸತ್ತಿದ್ದಾರೆ, ಅದನ್ನ ಯಾರು ಹೊಣೆ ಹೊರಬೇಕು? ರೋಹಿಣಿ ಸಿಂಧೂರಿನೇ ಹೊಣೆ ಹೊರಬೇಕು. ಸರ್ಕಾರ ಆಕೆ ಮೇಲೆ ಕೊಲೆ ಮೊಕದ್ದಮೆ ಹೂಡಬೇಕು, ಆಕೆನ ಸಸ್ಪೆಂಡ್ ಮಾಡಬೇಕು. ಇಲ್ಲೇ ಇದ್ರೆ ನಾವೇನೇ ಹೈಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ. ಮೈಸೂರಿನ ಕಟಕಟೆಗೆ ತಂದು ನಿಲ್ಲಿಸಬಾರದು. ಮೈಸೂರು ಚಾಮರಾಜನಗರ ಮಂಡ್ಯದ ಮಧ್ಯದಲ್ಲಿ ಜಗಳ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ನಾನು ಡಿಫೆಂಡ್ ಮಾಡಿಕೊಂಡೆ. ಆಯ್ತಾ, ನನಗೆ ಗೊತ್ತಿದಲ್ಲ ಸತ್ಯಾಸತ್ಯತೆ, ಓರಲ್ ಇನ್ಸ್ಟ್ರಕ್ಷನ್ ಏನಿತ್ತು, ಯಾಕಾಗಿ ಚಾಮರಾಜನಗರಕ್ಕೆ ಏನು ಹೋಗ್ಲಿಲ್ಲ ಇದು ಸಿಲಿಂಡರ್ಗಳು ಅಂತ. ಈಗ ಯಾವ್ದೋ ಒಂದು ತೇಪೆ ರಿಪೋರ್ಟ್ ಕೊಟ್ಟಿದಾರಲ್ಲ, ಅದೆಲ್ಲ ಇವಾಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಏನು ಸಿಲಿಂಡರ್ನ ಯಾಕಾಗಿ ಕೊಡ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿರ್ತದೆ, ಅಲ್ಲಿ ಹೋಗಿ ಅನಿಲ್ ಪದಕಿ ಕೇಳಿದ್ರೆ ಗೊತ್ತಾಗುತ್ತೆ ಏನು ಅಂತೇಳಿ ಹೇಳ್ಬಿಟ್ಟು. ಈ ಮಧ್ಯೆ ನನ್ನ ಉದ್ದೇಶ ಈಡೇರಿದೆ ಅನ್ನೋ ಮೂಲಕ ರೋಹಿಣಿ ಸಿಂಧೂರಿ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸಮಾಧಾನ ವ್ಯಕ್ತಪಡಿಸಿದ್ರು ಶಿಲ್ಪಾನಾಗ್. ಒಟ್ಟಿನಲ್ಲಿ ಇಬ್ಬರನ್ನು ಒಟ್ಟಿಗೆ ಎತ್ತಂಗಡಿ ಮಾಡುವ ಮೂಲಕ ಯಡಿಯೂರಪ್ಪ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ನಾಳೆಯಿಂದಲೇ ಅನ್ಲಾಕ್ ಪ್ರಾರಂಭ. ಹಂತ ಹಂತವಾಗಿ ಅನ್ಲಾಕ್ಗೆ ಮುಂದಾಗಿದೆ ಸರ್ಕಾರ. ನಾಳೆಯಿಂದ ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿ ಓಪನ್ ಆಗಲಿದೆ. ಹಂತ ಹಂತವಾಗಿ ಅನ್ಲಾಕ್ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಆರ್ಥಿಕ ಚಟುವಟಿಕೆಗಳತ್ತ ಕೂಡ ರಾಜ್ಯ ಸರ್ಕಾರ ಚಿತ್ತವನ್ನ ಹರಿಸ್ತಾ ಇದ್ದು ಕೋವಿಡ್ ನಿಯಮ ಅನುಸಾರವಾಗಿ ಕಾರ್ಯಚಟುವಟಿಕೆಗೆ ಆದೇಶವನ್ನ ನೀಡಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದ ಆದೇಶವನ್ನ ಹೊರಡಿಸಲಾಗಿದ್ದು ನಾಳೆಯಿಂದ ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನ ಓಪನ್ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಈ ಮೂಲಕ ನಾಳೆಯಿಂದಲೇ ಹಂತ ಹಂತವಾಗಿ ಅನ್ಲಾಕ್ ಆಗಲಿದೆ ರಾಜ್ಯ. ಈಗಾಗಲೇ ಮೊನ್ನೆ ಕೂಡ ಹೆಳ್ಳಾಗಿತ್ತು ಒಂದಷ್ಟು ರಫ್ತಿಗೆ ಅವಕಾಶ ಕೊಡುವಂತಹ ಈ ನಿಟ್ಟಿನಲ್ಲಿ. ಸೊ ಆರ್ಥಿಕ ಚಟುವಟಿಕೆಗಳಿಗತ್ತ ಕೂಡ ಈಗ ರಾಜ್ಯ ಸರ್ಕಾರ ಚಿತ್ತವನ್ನ ನೆಟ್ಟಿದೆ. ಕೋವಿಡ್ ನಿಯಮಕ್ಕೆ ಅನುಸಾರವಾಗಿ ಕಾರ್ಯಚಟುವಟಿಕೆಗಳಿಗೆ ಆದೇಶವನ್ನ ನೀಡಲಾಗ್ತಾ ಇದೆ. ಕರ್ನಾಟಕದಲ್ಲಿ
ನಾಳೆಯಿಂದಲೇ ಹಂತ ಹಂತವಾಗಿ ಅನ್ಲಾಕ್ ಶುರುವಾಗ್ತಿದೆ. ಇದೇ ರೀತಿ ದೇಶದ ಇನ್ನಿತರ ಕಡೆಗಳಲ್ಲೂ ಅನ್ಲಾಕ್ ಆಗ್ತಿದೆ. ಆಯಾ ರಾಜ್ಯಗಳಲ್ಲಿ ಸ್ಥಿತಿಗತಿ, ಜಿಲ್ಲೆಗಳಲ್ಲಿನ ಕೊರೋನಾ ಪ್ರಮಾಣದ ಮೇಲೆ ಅನ್ಲಾಕ್ ಮಾಡಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ 5 ಮಾದರಿಯ ಅನ್ಲಾಕ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ತಮಿಳುನಾಡಲ್ಲಿ ಕರ್ನಾಟಕದಂತೆ ಲಾಕ್ಡೌನ್ ಜೂನ್ 14 ರವರೆಗೂ ಇರುತ್ತೆ. ಅನ್ಲಾಕ್ ಯಾವ್ಯಾವ ರಾಜ್ಯಗಳಲ್ಲಿ ಹೇಗೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ದೆಹಲಿಯಲ್ಲಿ ಅನ್ಲಾಕ್ ಇರುತ್ತೆ. ಸಮ ಬೆಸ ಸಂಖ್ಯೆ ಆಧಾರದ ಮೇಲೆ ಶಾಪ್ಗಳು ಓಪನ್ ಆಗುತ್ತೆ. ಇನ್ನು ಶಾಪ್ ಓಪನ್ಗಳು ಆಗ್ತಾ ಇರುವಂತದ್ದು ಮಾರ್ಕೆಟ್ ಮಾಲ್ ಓಪನ್ಗೂ ಕೂಡ ಮಾಲಿಗೂ ಓಪನ್ಗೆ ಅವಕಾಶ ನೀಡಲಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಶೇಕಡ 50% ಸಿಬ್ಬಂದಿ ಬಳಕೆಗೆ ಅವಕಾಶ ನೀಡಲಾಗಿದ್ದು ಶೇಕಡ 50% ಪ್ರಯಾಣಿಕರೊಂದಿಗೆ ದೆಹಲಿ ಮೆಟ್ರೋ ಕೂಡ ಆರಂಭ ಆಗಲಿದೆ. ಮಹಾರಾಷ್ಟ್ರದಲ್ಲಿ ಸಾರಿಗೆ ಬಸ್ಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ರೆಸ್ಟೋರೆಂಟ್ ಶಾಪ್ಗಳು ನಾಳೆಯಿಂದಲೇ ಓಪನ್ ಆಗಲಿದ್ದು ಲಾಕ್ಡೌನ್ ತೆರವು ಬಗ್ಗೆ ಜಿಲ್ಲಾಡಳಿತಗಳಿಗೆ ಅಧಿಕಾರವನ್ನು ನೀಡಲಾಗಿದೆ. ಪಾಸಿಟಿವಿಟಿ ರೇಟ್ ಪ್ರಮಾಣದ ಮೇಲೆ ಲಾಕ್ಡೌನ್ ತೆರವಾಗಲಿದ್ದು ಶೇಕಡ 5ಕ್ಕಿಂತ ಕಡಿಮೆ ಪಾಸಿಟಿವಿಟಿ ಇದ್ರೆ ಫುಲ್ ಫ್ರೀ ಮಾಡಲಾಗುತ್ತೆ. ಶೇಕಡ 5ರಿಂದ 10 ಇದ್ರೆ ಷರತ್ತು ನಿರ್ಬಂಧಗಳಿಗೆ ಓಪನ್. ವೆಲ್ಕಮ್ ಬ್ಯಾಕ್. ಬರೋಬ್ಬರಿ 2 ತಿಂಗಳ ಬಳಿಕ ರಾಜ್ಯದ ಕೊರೋನಾ ಕಂಟ್ರೋಲ್ ಹಾದಿಗೆ ಬಂದಿದೆ. ಇಂದಿನ ಕೇಸ್ 12,000 ಇಳಿದಿದ್ದು ಪಾಸಿಟಿವಿಟಿ ರೇಟ್ ಕೂಡ ಶೇಕಡ 7ಕ್ಕೆ ಇಳಿದಿದೆ. ಆದರೆ 3ನೇ ಅಲೆಗೆ ಈಗಿನಿಂದಲೇ ತಯಾರಾಗಬೇಕಿದೆ. ಮಕ್ಕಳ ಮನೆಗಳಲ್ಲಂತೂ ಹೆಚ್ಚು ಹುಷಾರಿ ಇರಬೇಕು ಅಂತ ಹೇಳ್ತಿದ್ದಾರೆ ತಜ್ಞರು. ಆದರೆ ನಮ್ಮ ಜನ ಈ ಜಾತ್ರೆನೇ ಮಾಡ್ತಿದ್ದಾರೆ. ರಾಜ್ಯದ ಕೊರೋನಾ ಕೇಸ್ ಭಾರಿ ಇಳಿಕೆ ಕಂಡಿದೆ. ಇವತ್ತು ರಾಜ್ಯದಲ್ಲಿ 12,209 ಕೊರೋನಾ ಕೇಸ್ ಕಂಡಿದೆ. ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡ 7.71%. ಇವತ್ತು ರಾಜ್ಯದಲ್ಲಿ 25,659 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು 10,224 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಇಳಿತಾ ಇದ್ರೂ ಭೀಕರತೆ, ಸಾವಿನ ಪ್ರಮಾಣ ಮಾತ್ರ ಜನರನ್ನ ಕಂಗೆಡಿಸಿದೆ. ಆದರೂ ಜನರದ್ದು ಮಾತ್ರ ಇನ್ನೂ ಬೇಜವಾಬ್ದಾರಿ. ಜನರನ್ ಬಿಡಿ, ರೂಲ್ಸ್ ಮಾಡಿದವ್ರಿಗೆ ರೂಲ್ಸ್ ಬೇಕಾಗಿಲ್ಲ. ತರೀಕೆರೆಯ ಬಿಜೆಪಿ ಶಾಸಕ ಡಿಎಸ್ ಸುರೇಶ್ ಸಂಬಂಧಿಯೊಬ್ಬರು ಸತ್ತಿದ್ರು. ಮೆರವಣಿಗೆಗಳಿಗೆ ಅವಕಾಶ ಇಲ್ಲದೇ ಇದ್ರೂ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹ ಮೆರವಣಿಗೆ ಮಾಡಿ ನಿಯಮ ಉಲ್ಲಂಘಿಸಿದ್ದಾರೆ. ಇನ್ನು ಜನರ ಕಥೆ ನೋಡಿ. ಬೆಂಗಳೂರಲ್ಲಿ ಭಾನುವಾರದ ಬಾಡೂಟಕ್ಕಾಗಿ ಬ್ಯಾಟರಾಯನಪುರದ ಪಾಪಣ್ಣ ಮಟನ್ ಶಾಪ್ ಮುಂದೆ ಕ್ಯೂ ನಿಂತಿದ್ರು ಜನ. ಆಡುಗೋಡಿ ಸರ್ಕಲ್ನ ಚಿಕನ್ ಮಟನ್ ಶಾಪ್ಗಳಲ್ಲೂ ಜನ ಜಂಗುಳಿ. ಇನ್ನು ನೆಲಮಂಗಲದಲ್ಲಿ ಪೌರಕಾರ್ಮಿಕರು, ಆಟೋ ಚಾಲಕರು ಜನರಿಗೆ ಬಿರಿಯಾನಿ ಮತ್ತು ಫುಡ್ ಕಿಟ್ ಹಂಚೋ ವೇಳೆ ಜನ ಮುಗಿಬಿದ್ದಿದ್ರು. ಬೆಂಗಳೂರಲ್ಲಿ ಕೊರೋನಾ ತೊಲಗಲಿ ಅಂತ ಜನ ಕುರಿ ಕೋಳಿ ಬಲಿ ಕೊಡ್ತಾ ಇದ್ದಾರೆ. ಕೆಪಿ ಅಗ್ರಹಾರ ಬಡಾವಣೆಯ ಕೆಲ ಏರಿಯಾಗಳಲ್ಲಿ ಪ್ರಾಣಿ ಬಲಿ ನೀಡಲಾಗ್ತಾ ಇದೆ. ಗಲ್ಲಿ ಗಲ್ಲಿಯಲ್ಲಿ ಅಣ್ಣಮ್ಮ ದೇವಿ ಹೆಸರಲ್ಲಿ 3 ಕಲ್ಲು ಸ್ಥಾಪನೆ ಮಾಡಿ ಹರಕೆ ಮಾಡಿಕೊಂಡು ಬಲಿ ಆಚರಿಸಿದ್ದಾರೆ. ಕೊಪ್ಪಳದಲ್ಲಿ ಲಾಕ್ಡೌನ್ ಮಧ್ಯೆ ಹುಲಿಗೆಮ್ಮ ದೇವಿ ಜಾತ್ರೆ ಮಾಡಲಾಗ್ತಾ ಇದೆ. ರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಿಬ್ಬಂದಿ ಪೂಜಾರಿ ಹೊರತುಪಡಿಸಿ ಇತರರಿಗೆ ಅವಕಾಶ ನೀಡಿಲ್ಲ. ಆದರೂ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ನೋಡಿ, ಎಲ್ಲರೂ ವ್ಯಾಕ್ಸಿನ್ಗೋಸ್ಕರ ಪರದಾಡ್ತಾ ಇದ್ರೆ ಚಾಮರಾಜನಗರದ ಸೋಲಿಗರು ಲಸಿಕೆ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಲಸಿಕೆ ಭಯಕ್ಕೆ ಕಾಡಿನಲ್ಲಿ ತಲೆಮರೆಸ್ಕೊಳ್ತಾ ಇದ್ದಾರೆ. ಮನೆಯೊಳಗೆ ಇದ್ರೂ ಕೆಲವರು ಬಾಗಿಲು ತೆಗೆಯದೆ ವ್ಯಾಕ್ಸಿನ್ ಹಾಕೋಕೆ ಹೋದವರು ವಾಪಸ್ ಬರ್ತಾ ಇದ್ದಾರೆ. ಗದಗ್ನಲ್ಲೊಂದು ಸರಳ ಮಾದರಿ ಮದುವೆಯಾಯಿತು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನೂತನ ದಂಪತಿ ವೇದಿಕೆ ಮೇಲೆ ಮಾಸ್ಕ್ ಹಾಕೊಳ್ಳುವ ಮೂಲಕ ಎಲ್ಲರಿಗೂ ಆದರ್ಶವಾದ್ರು. ಮಂಡ್ಯದಲ್ಲಿ ಅನುಮತಿ ಪಡೆಯದೆ ಮದುವೆ ಮಾಡಿಕೊಳ್ತಾ ಇದ್ರು. 4 ಕಡೆಯೂ ಅಧಿಕಾರಿಗಳು ಮದುವೆ ಮನೆಗಳ ಮೇಲೆ ದಾಳಿ ಮಾಡಿ ವಧು ವರರನ್ನ ಅರೆಸ್ಟ್ ಮಾಡಿದ್ದಾರೆ. KR ಪೇಟೆ ತಾಲೂಕಿನ ಮುರುಕನಹಳ್ಳಿ, ಹರಿರಾಯನಹಳ್ಳಿ, ನಂದಿಪುರ ಮತ್ತು ಕ್ಯಾತನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮದುವೆ ಗಂಡು ಹೆಣ್ಣು ಪೋಷಕರು ಹಾಗೂ ಪುರೋಹಿತರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪಿಯು ಪಾಸ್ ಮಾಡಲು ಮುಂದಾಗಿರೋ ಶಿಕ್ಷಣ ಇಲಾಖೆ ಮತ್ತೊಂದು ಎಡವಟ್ಟಿನ ನಿರ್ಧಾರಕ್ಕೆ ಮುಂದಾಗಿದೆ.
ಫ್ರೆಷರ್ಸ್ಗೊಂದು ರೂಲ್ಸ್, ರಿಪೀಟರ್ಸ್ಗೆ ಒಂದು ರೂಲ್ಸ್ ಮಾಡ್ತಾ ಇದೆ. ದ್ವಿತೀಯ ಪಿಯು ಎಕ್ಸಾಮ್ ಕಟ್ಟಿದ ರಿಪೀಟರ್ಸ್ ಈಗ ಎಕ್ಸಾಮ್ ಬರೀಲೇಬೇಕು. ಜುಲೈ ಕೊನೆಯ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಪುನರಾವರ್ತಿತ ಪಿಯು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಯಲಿದೆ. ಕೊರೋನಾ ಮೂರನೇ ಅಲೆ ಅಪ್ಪಳಿಸುತ್ತೆ ಅಂದ್ರೂ ಸರ್ಕಾರ ಕೇರ್ ಮಾಡ್ತಿಲ್ಲ. 93,000 ವಿದ್ಯಾರ್ಥಿಗಳ ಜೀವದ ಜೊತೆ ಪಿಯು ಬೋರ್ಡ್ ಚೆಲ್ಲಾಟ ಆಡ್ತಾ ಇದೆ. ಪಿಯು ರಿಪೀಟರ್ಸ್ ಪರೀಕ್ಷೆಗೆ ಬೋರ್ಡ್ ಮಾಡಿಕೊಂಡಿರುವ ಪ್ಲಾನ್ ಏನು ಅನ್ನುವ ಕುತೂಹಲ ಮೂಡಿದೆ. ಕೊರೋನಾ ಸೋಂಕಿನ ಪ್ರಮಾಣದ ಮೇಲೆ ಪರೀಕ್ಷಾ ಮಾದರಿ ನಿಗದಿಯಾಗಲಿದೆ. ಸೋಂಕು ಹೆಚ್ಚಾದರೆ ಪ್ರಶ್ನೆಗಳ ಸಂಖ್ಯೆಯಲ್ಲಿ ಇಳಿಕೆಯಾಗಲಿದ್ದು 50 ಅಂಕಗಳಿಗೆ ಮಾತ್ರ ಪರೀಕ್ಷೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಸಾಧ್ಯವಾದರೆ 5 ಅಂಕ ಗ್ರೇಸ್ ಮಾರ್ಕ್ಸ್ ಇಡಲು ಪಿಯು ಬೋರ್ಡ್ ಚಿಂತನೆ ನಡೆಸಿದೆ. ಪರೀಕ್ಷಾ ಅವಧಿಯನ್ನು 1 ಗಂಟೆ ಬದಲು 30 ನಿಮಿಷಕ್ಕೆ ಇಳಿಸಲು ಪ್ಲಾನ್ ಮಾಡಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.